ಹಾಯ್ ಹಲೋ ನಮಸ್ತೆ ನಾನು ವಿಶಾಲ ನಾವಿವತ್ತು ಭಾರತದ ಭೌಗೋಳಿಕ ಸ್ಥಾನ ಎಂಬ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಗೊತ್ತಿರುವಂತೆ ಭಾರತ ಮೂರು ಕಡೆ ನೀರನ್ನು ಹೊಂದಿದ್ದು ಒಂದು ಕಡೆ ಮಾತ್ರ ಭೂಪ್ರದೇಶದಿಂದ ಆವೃತವಾಗಿದೆ ಸೊ ಹಾಗಾಗಿ ಭಾರತಕ್ಕಿರುವ ಹಲವಾರು ಹೆಸರುಗಳು ಹಾಗೆ ಅಕ್ಷಾಂಶ ರೇಖಾಂಶ ಇನ್ನೂ ಹಲವಾರು ಮಾಹಿತಿಯನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ ಭಾ ಎಂದರೆ ಬೆಳಕು ಜ್ಞಾನವೆಂಬ ಬೆಳಕಿನಲ್ಲಿ ರಥ ಆಸಕ್ತರಾಗಿರುವ ಭೂಮಿ ದೇಶ ಭಾರತ ಆ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು ಅಂತ ಹೇಳಿ ಅರ್ಥ ಬರುತ್ತೆ ಹಾಗೆ ಇನ್ನೊಂದು ಅರ್ಥದಲ್ಲಿ ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತವರ್ಷನಿಂದ ಭಾರತ ಎಂಬ ಹೆಸರು ಬಂದಿತ್ತು ಅಂತ ಹೇಳ್ತಾರೆ ಹಾಗೆ ಇನ್ನೂ ಒಂದು ಹೆಸರಿನಲ್ಲಿ ಸಿಂಧು ನದಿ ನಾಗರಿಕತೆ ಕಂಡುಬರುವುದರಿಂದ ಸಿಂಧು ನದಿಯನ್ನು ಇಂಡಸ್ ಅಂತ ಹೇಳಿ ಕರಿತಿರ್ತಾರೆ ಹಾಗಾಗಿ ಆ ಸಿಂಧೂ ನದಿಯಿಂದ ಬಂದಿರುವಂತಹ ಹೆಸರನ್ನು ಇಂಡಿಯಾ ಎಂದು ಸಹ ಕರಿತೀವಿ ನಾವು ಹಾಗೆಯೇ ಭಾರತವು ಮೂರು ಕಡೆ ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರದಿಂದ ಆವೃತವಾಗಿದೆ ಹಾಗೆ ಒಂದು ಕಡೆ ಭೂಮಿಯಿಂದ ಆವೃತವಾಗಿರುವುದರಿಂದ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ ಹಾಗೂ ಭಾರತವು ನಮಗೆ ಗೊತ್ತಿರುವಂತೆ ತ್ರಿಕೋನ ಆಕೃತಿಯಲ್ಲಿದೆ ಸೊ ಹಾಗಾಗಿ ಇದನ್ನು ತ್ರಿಕೋನ ಆಕೃತಿಯಾಗಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರೋದನ್ನು ನಾವು ಕಾಣಬಹುದು ನಾವು ಭೂ ಅಕ್ಷಾಂಶ ಮತ್ತು ರೇಖಾಂಶ ಸ್ಥಾನ ತಿಳ್ಕೊಳ್ತಾ ಹೋಗೋಣ ಭಾರತವು ಜಗತ್ತಿನ ಅಕ್ಷಾಂಶದಂತೆ ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳದಲ್ಲಿ ಕಂಡುಬರುತ್ತೆ ನಮಗೆ ಗೊತ್ತಿರುವಂತೆ ಸ ಭಾರತವು ಉತ್ತರಾರ್ಧಗೋಳದಲ್ಲಿ ಕಂಡುಬರುತ್ತಿದೆ ಸಂಭಾಜಕ ವೃತ್ತದಿಂದ ಎಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ ಹಾಗೆ ನಾವು ದಕ್ಷಿಣದ ತುತ್ತ ತುದಿಯ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದ ಸಿಯಾಚಿನ್ವರೆಗೆ ಪರಿಗಣಿಸಬಹುದು ಭಾರತವು ಸಂಭಾಜಕ ವೃತ್ತದಿಂದ ಆರು ಪಾಯಿಂಟ್ ನಲವತ್ತೈದು ಡಿಗ್ರಿ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಅಕ್ಷಾಂಶದವರೆಗೆ ಹರಡಿದೆ ದಕ್ಷಿಣದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ನಿಂದ ಜಮ್ಮು ಕಾಶ್ಮೀರದ ಸಿಯಾಚಿನ್ವರ್ಗೆ ಪರಿಗಣಿಸಬಹುದು ರೇಖಾಂಶದ ಸ್ಥಾನವನ್ನು ನೋಡೋದಾದರೆ ಭಾರತವು ಗೋಳದಲ್ಲಿ ಕಂಡುಬರುತ್ತದೆ ಪೂರ್ವಾರ್ಧ ರೇಖಾಂಶದ ಗೋಳದಲ್ಲಿ ಕಂಡುಬರುತ್ತದೆ ಭಾರತ ದೇಶವು ಪೂರ್ವ ಪ್ರದೇಶವು ಭೂಪ್ರದೇಶವು ಅರವತ್ತೆಂಟು ಪಾಯಿಂಟ್ ಏಳು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಎರಡು ಐದು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹರಳಿದೆ ನಾವಿಲ್ಲಿ ನೋಡೋದಾದರೆ ಉತ್ತರ ಮತ್ತು ದಕ್ಷಿಣಕ್ಕೆ ಎಳೆದಿರುವಂತಹ ರೇಖೆಗಳನ್ನು ನಾವು ರೇಖಾಂಶಗಳು ಅಂತೇಳಿ ಕರಿತೀವಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ರೇಖಾ ರೇಖೆಗಳನ್ನು ರೇ ಅಕ್ಷಾಂಶ ಅಂತೇಳಿ ಕರಿತೀವಿ ಭಾರತದ ವಿಸ್ತೀರ್ಣವನ್ನು ನೋಡೋದಾದರೆ ಮೂ ಭಾರತವು ದಕ್ಷಿಣದಿಂದ ಉತ್ತರಕ್ಕೆ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವಿದ್ದು ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಅಗಲವಾಗಿದೆ ಭಾರತದ ಒಟ್ಟು ವಿಸ್ತೀರ್ಣವು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ಗಳು ಅಂತ ನೋಡ್ಬೋದು ಭಾರತವು ಜಗತ್ತಿನ ಭೂ ವಿಸ್ತೀರ್ಣದಲ್ಲಿ ಏಳನೇ ದೊಡ್ಡ ದೇಶವಾಗಿದೆ ಭಾರತದ ವಿಸ್ತೀರ್ಣವು ಜಗತ್ತಿನ ವಿಸ್ತೀರ್ಣದಲ್ಲಿ ಎರಡು ಪಾಯಿಂಟ್ ನಾಲ್ಕು ಅಷ್ಟಿದೆ ಜಗತ್ತಿನ ದೇಶಗಳಲ್ಲಿ ಭಾರತದ ಏಳನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಎರಡನೇ ಸ್ಥಾನದಲ್ಲಿ ಕೆನಡಾ ಮೂರು ಚೀನಾ ನಾಲ್ಕು ಅಮೇರಿಕಾ ಐದು ಬ್ರೆಜಿಲ್ ಆರು ಆಸ್ಟ್ರೇಲಿಯಾ ಏಳು ಭಾರತ ಎಂಟು ಅರ್ಜೆಂಟೀನವನ್ನು ನಾವು ಕಾಣಬಹುದು ಹಾಗೂ ಭಾರತವು ಏಳು ದೇಶದೊಂದಿಗೆ ತನ್ನ ಜಲಗಡಿಯನ್ನು ಹಂಚಿಕೊಂಡಿದೆ ಅವುಗಳನ್ನು ನೋಡೋದಾದರೆ ಬಾಂಗ್ಲಾದೇಶ ಮಯನ್ಮಾರ್ ಪಾಕಿಸ್ತಾನ ಇಂಡೋನೇಷ್ಯಾ ಮಾಲ್ದೀವ್ಸ್ ಶ್ರೀಲಂಕಾ ಥಾಯ್ಲ್ಯಾಂಡನ್ನು ನೋಡಬಹುದು ಬಾಂಗ್ಲಾದೇಶ ಮಯನ್ಮಾರ್ ಭೂತಾನ್ ನೇಪಾಳ್ ಶ್ರೀಲಂಕಾ ಪಾಕಿಸ್ತಾನವನ್ನು ನಾವು ಈ ಕಡೆ ಕಾಣ್ಬೋದು ಹಾಗೆ ಭಾರತ ದೇಶವು ಭೂ ಮತ್ತು ಜಲ ಗಡಿ ಎರಡನ್ನೂ ಹಂಚಿಕೊಂಡಿರುವ ದೇಶಗಳು ಮೂರು ಪ್ರಮುಖವಾಗಿ ಬಾಂಗ್ಲಾದೇಶ ಮಯನ್ಮಾರ್ ಪಾಕಿಸ್ತಾನ ಬಾಂಗ್ಲಾ ಇಲ್ಲಿ ನಾವು ಕಾಣಬಹುದು ಮಯನ್ಮಾರ್ ಹಾಗೂ ಪಾಕನ್ನು ನಾವು ಕಾಣಬಹುದು ಸೊ ಭಾರತವು ನೆರೆಯ ದೇಶದೊಂದಿಗೆ ಹಂಚಿಕೊಂಡಿರುವ ಗಡಿ ನೋಡೋದಾದರೆ ಭಾರತವು ತನ್ನ ನೆರೆ ನೆರೆಹೊರೆ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಹ ಗಡಿಯನ್ನು ನಿರ್ಧರಿಸುವ ನಿರ್ಧರಿಸುವ ರೇಖೆಗಳ ಎಳೆಯಲಾಗಿದೆ ಅಂತಹ ಗಡಿ ರೇಖೆಗಳನ್ನು ಗಡಿ ರೇಖೆ ಅಂತೇಳಿ ಕರಿತೀವಿ ಸೊ ಭಾರತವು ನೆರೆ ರಾಷ್ಟ್ರಗಳೊಂದಿಗೆ ಸುಮಾರು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಭಾರತವು ನೆರೆ ದೇಶಗಳೊಂದಿಗೆ ಹಂಚಿಕೊಂಡಿರುವ ಗಡಿಯ ಉದ್ದವನ್ನು ನೋಡೋದಾದರೆ ಬಾಂಗ್ಲಾದೇಶ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳು ಚೀನಾ ಮೂರು ಸಾವಿರದ ಒಂಬೈನೂರ ಹದಿನೇಳು ಕಿಲೋಮೀಟರ್ಗಳು ಪಾಕಿಸ್ತಾನ ಮೂರು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ಗಳು ನೇಪಾಳ ಸಾವಿರದ ಏಳ್ನೂರ ಐವತ್ತೆರಡು ಕಿಲೋಮೀಟರ್ಗಳು ಮ್ಯಾನ್ಮಾರ್ ಸಾವಿರದ ನಾನ್ನೂರ ಐವತ್ತೆಂಟು ಕಿಲೋಮೀಟರ್ಗಳು ಭೂತಾನ್ ಐನೂರ ಎಂಬತ್ತೇಳು ಕಿಲೋಮೀಟರ್ಗಳು ಅಫ್ಘಾನಿಸ್ತಾನ್ ಎಂಬತ್ತು ಕಿಲೋಮೀಟರ್ಗಳು ಒಟ್ಟು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಭಾರತವು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿದೆ ಈ ಕ್ವಶನನ್ನು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ ಅತಿ ಕಡಿಮೆ ಭೂಗಡಿಯನ್ನು ಅಫ್ಘಾನಿಸ್ತಾನ ದೇಶದೊಂದಿಗೆ ಹಂಚಿಕೊಂಡಿದೆ ಭಾರತ ದೇಶವು ಏಷ್ಯಾ ಖಂಡದ ದಕ್ಷಿಣ ಏಷ್ಯಾದ ರಾಷ್ಟ್ರವಾಗಿದೆ ಭಾರತ ದೇಶವು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದೆ ಸಾರ್ಕ್ ಸಾರ್ಕ್ ಒಕ್ಕೂಟದ ಎಂಟು ರಾಷ್ಟ್ರಗಳನ್ನು ನೋಡೋದಾದರೆ ಭಾರತ ಅಫ್ಘಾನಿಸ್ತಾನ ಪಾಕಿಸ್ತಾನ ನೇಪಾಳ್ ಭೂತಾನ್ ಬಾಂಗ್ಲಾ ಶ್ರೀಲಂಕಾ ಮಾಲ್ಡೀವ್ಸ್ ಹಾಗೆ ಭಾರತದ ಭಾರತಕ್ಕೆ ಪೂರ್ವದಲ್ಲಿರುವಂತಹ ರಾಷ್ಟ್ರಗಳನ್ನು ನೋಡೋದಾದರೆ ಬಾಂಗ್ಲಾ ಮತ್ತು ಮಯನ್ಮಾರ್ ಈಶಾನ್ಯದಲ್ಲಿರುವಂತಹ ದೇಶಗಳನ್ನು ನೋಡೋದಾದರೆ ನೇಪಾಳ ಮತ್ತು ಭೂತಾನ್ ಉತ್ತರದಲ್ಲಿರುವ ದೇಶ ಚೀನಾ ವಾಯುವ್ಯದಲ್ಲಿರುವ ದೇಶಗಳು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ದಕ್ಷಿಣದಲ್ಲಿರುವ ದೇಶ ಶ್ರೀಲಂಕಾ ನೈಋತ್ಯದಲ್ಲಿರುವ ದೇಶ ಮಾಲ್ಡೀವ್ಸ್ ಪೂರ್ವಕ್ಕೆ ಇರುವಂಥದ್ದು ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರಗಳು ಭಾರತದ ಉತ್ತರಕ್ಕೆ ಹಿಮಾಲಯ ಪರ್ವತ ಭಾರತವು ಹನ್ನೊಂದು ನೆರೆ ಹೊರೆ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂತಹ ರಾಷ್ಟ್ರಗಳೆಂದರೆ ಜಲ ಮತ್ತು ಭೂಗಡಿಯನ್ನು ಸೇರಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ಮಯನ್ಮಾರ್ ಬ ಭೂತಾನ್ ಬಾಂಗ್ಲಾ ಇಂಡೋನೇಷ್ಯಾ ಮಾಲ್ಡೀವ್ಸ್ ನೇಪಾಳ್ ಶ್ರೀಲಂಕಾ ಥಾಯ್ಲ್ಯಾಂಡ್ ಭಾರತವು ಏಳು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅವುಗಳೆಂದರೆ ಅಫ್ಘಾನಿಸ್ತಾನ್ ಬಾಂಗ್ಲಾ ಭೂತಾನ್ ಮಯನ್ಮಾರ್ ಚೀನಾ ನೇಪಾಳ್ ಪಾಕಿಸ್ತಾನ ಭಾರತೀಯರ ಕೊಡುಗೆಗಳನ್ನ ನಾವು ನೋಡೋದಾದರೆ ಪ್ರಾಚೀನ ಭಾರತೀಯರು ಹಲವಾರು ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಂಕೆಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಚೆಸ್ ಶೂನ್ಯದ ಕಲ್ಪನೆ ನೌಕಾ ನಿರ್ಮಾಣ ವಿಜ್ಞಾನ ಮುಂಗಾರು ಮಾರುತಗಳು ಸಂಸ್ಕೃತ ಅನಸ್ತೇಷ್ಯವನ್ನು ಪ್ರಾಚೀನ ಭಾರತೀಯರು ಪರಿಚಯಿಸಿದರೆ ಯೋಗಶಾಸ್ತ್ರ ಪತಂಜಲಿ ಆಯುರ್ವೇದ ಚರಕ ಸುಶ್ರುತ ಪ್ಲಾಸ್ಟಿಕ್ ಸರ್ಜರಿಯನ್ನು ಜಗತ್ತಿಗೆ ಪರಿಚಯಿಸಿದರು ಆರ್ಯಭಟ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂಬುದನ್ನು ತಿಳಿಸಿದರು ಭಾರತೀಯರಿಗೆ ನೌಕಾ ನಿರ್ಮಾಣದ ಬಗ್ಗೆ ಪ್ರಾಚೀನ ಕಾಲದಲ್ಲೇ ಜ್ಞಾನವಿತ್ತು ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿದ್ದು ಪ್ರಾಚೀನ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು ಜಗತ್ತಿನ ಮೊದಲ ವಿಶ್ವವಿದ್ಯಾಲಯವಾಗಿ ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ಭಾರತವು ಸ್ಥಾಪಿಸಿದೆ ಈಗ ನೆರೆಯ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳನ್ನ ಬಗ್ಗೆ ತಿಳ್ಕೊಳ್ಳೋಣ ಪಾಕಿಸ್ತಾನದೊಂದಿಗೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮು ಕಾಶ್ಮೀರ ಒಟ್ಟು ನಾಲ್ಕು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಫ್ಘಾನಿಸ್ತಾನದೊಂದಿಗೆ ಜಮ್ಮು ಕಾಶ್ಮೀರ ಒಂದು ಚೀನಾದೊಂದಿಗೆ ಜಮ್ಮು ಕಾಶ್ಮೀರ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ನಾಲ್ಕು ನೇಪಾಳದೊಂದಿಗೆ ಉತ್ತರ ಪ್ರದೇಶ್ ಉತ್ತರಾಖಂಡ್ ಬಿಹಾರ್ ಪಶ್ಚಿಮ ಬಂಗಾಳ ಸಿಕ್ಕಿಂ ಭೂತಾನ್ ಸಿಕ್ಕಿಂ ಪಶ್ಚಿಮ ಬಂಗಾಳ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಬಾಂಗ್ಲಾದೊಂದಿಗೆ ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಮ್ಯಾನ್ಮಾರೊಂದಿಗೆ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಅತಿ ಹೆಚ್ಚು ನೆರೆ ರಾಜ್ಯದೊಂದಿಗೆ ನೋಡೋದಾದರೆ ಒಟ್ಟು ಒಂಬತ್ತು ರಾಜ್ಯಗಳಿದ್ದಾವೆ ಎಂಟು ರಾಜ್ಯ ಮತ್ತು ಒಂದು ರಾಷ್ಟ್ರೀಯ ರಾಜಧಾನಿಯಾದ ದೆಹಲಿಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಉತ್ತರ ಪ್ರದೇಶ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ದೆಹಲಿ ಹರಿಯಾಣ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ್ ಬಿಹಾರ್ ಮತ್ತು ಜಾರ್ಖಂಡ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಒಂಬತ್ತು ಹೈಯೆಸ್ಟ್ ಉತ್ತರ ಪ್ರದೇಶ ಸೊ ಏಳು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಎರಡು ಛತ್ತೀಸ್ಗಢ ಮತ್ತು ಅಸ್ಸಾಂ ಛತ್ತೀಸ್ಗಢ ಉತ್ತರ ಪ್ರದೇಶ್ ಜಾರ್ಖಂಡ್ ಒಡಿಶಾ ತೆಲಂಗಾಣ ಮಹಾರಾಷ್ಟ್ರ ಮಯನ್ಮಾರ್ ಮಧ್ಯ ಪ್ರದೇಶದೊಂದಿಗೆ ಹಂಚಿಕೊಂಡಿದೆ ಅಸ್ಸಾಂನೊಂದಿಗೆ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಮತ್ತು ಮೇಘಾಲಯ ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಎರಡು ಕರ್ನಾಟಕ ಗೋವಾ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳುನಾಡು ಮತ್ತು ಕೇರಳ ಮಹಾರಾಷ್ಟ್ರ ನೋಡೋದಾದರೆ ಗುಜರಾತ್ ಮಧ್ಯಪ್ರದೇಶ್ ಛತ್ತೀಸ್ಗಢ್ ತೆಲಂಗಾಣ ಕರ್ನಾಟಕ ಗೋವಾ ಐದು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ನಾಲ್ಕು ಆಂಧ್ರ ಪ್ರದೇಶ ಛತ್ತೀಸ್ಗಢ ಒಡಿಶಾ ತೆಲಂಗಾಣ ಕರ್ನಾಟಕ ತಮಿಳುನಾಡೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಮಧ್ಯ ಪ್ರದೇಶ್ ನೋಡೋದಾದರೆ ಉತ್ತರ ಪ್ರದೇಶ್ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಛತ್ತೀಸ್ಗಢ್ ಈ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಜಾರ್ಖಂಡ್ ಬಿಹಾರ ಪಶ್ಚಿಮ ಬಂಗಾಳ ಒಡಿಶಾ ಛತ್ತೀಸ್ಗಢ್ ಉತ್ತರ ಪ್ರದೇಶದೊಂದಿಗೆ ಹಂಚಿಕೊಂಡಿದೆ ತೆಲಂಗಾಣ ಸಾರಿ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ರಾಜಸ್ ಗುಜರಾತ್ ತನ್ನ ಗಡಿಯನ್ನು ಹಂಚಿಕೊಂಡಿದೆ ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳು ನಾಲ್ಕು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಇದಿಷ್ಟು ಭಾರತ ಭಾರತ ಮತ್ತು ತನ್ನ ನೆರವೊರೆಯ ರಾಜ್ಯಗಳು ಹಾಗೂ ಗಡಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್